Hi friends, ellarigu namaste. Welcome back to MNC Kitchen. Naan ivattu nimge kumblakai halwa madodna torustidini. Super agi sakkathagi irutte. ನೀವು ಕುಂಬಳಕಾಯಿ ತಂದರೆ ಪದೇ ಪದೇ ಅದನ್ನೇ ಮಾಡ್ಕೊಳ್ಳೋ ಥರ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಕೇವಲ 3 ಅಥವಾ 4 ಇಂಗ್ರೀಡಿಯೆಂಟ್ಸು ಎಲ್ಲ ಮನೆಯಲ್ಲಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಕುಂಬಳಕಾಯಿ ಹಲ್ವಾ ಮಾಡೋದಕ್ಕೆ ಸಿಹಿ ಕುಂಬಳ ತೊಗೊಂಡಿದ್ದೀನಿ ನೋಡಿ. ಒಳಗಡೆ ತಿರುಳನ್ನು ತೆಗೆದಿದ್ದೀನಿ, 2 ಪೀಸಷ್ಟು ತೊಗೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಪಿಸ್ತಾ ತೊಗೊಂಡಿದ್ದೀನಿ, ತುಪ್ಪ ಮತ್ತು ಸ್ವೀಟ್ ಎಷ್ಟು ಬೇಕಷ್ಟಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಹೇಗೆ ಮಾಡೋದು ನೋಡೋಣ ನೋಡಿ. ಫಸ್ಟ್ ನಾವು ಕುಂಬಳಕಾಯಿ ತೊಗೊಂಡು ಇದನ್ನ ಮೇಲೆ ಒಳಗಡೆ ತಿರುಳು ತೆಗೆದುಬಿಟ್ಟಿದ್ದೀನಿ. ಅದೇ ರೀತಿ ಮೇಲುಗಡೆ ಸಿಪ್ಪೆ ಕೂಡ ತೊಗೋಬೇಕು ನೀಟಾಗಿ. ಸ್ವಲ್ಪ ದಪ್ಪ ತಿರುಳು ಇದನ್ನೇ ಮೇಲುಗಡೆ ಸಿಪ್ಪೆ ತೆಗೀರಿ, ತುಂಬ ತೆಳೋಗಿ ತೆಗಿಯೋದೇನು ಬೇಡ, ಗ್ರೀನ್ ಕಾಣಿಸೋದೆಲ್ಲ ಬೇಡ. ಇಷ್ಟಿದ್ರೆ ಸಾಕು ನೋಡಿ. ಇದು ಆಲ್ಮೋಸ್ಟ್ ಈ ರೀತಿ ಆಗಿದೆ, ರೆಡಿ ಮಾಡಿಟ್ಟಿದ್ದೀನಿ. ಈಗ ಇದನ್ನು ನೀಟಾಗಿ ತುರ್ಕೋಬೇಕು. ಏನಮ್ಮ ಅದು ಸ್ವಲ್ಪ ದಪ್ಪ ತುರಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸೊ ಇದೇ ರೀತಿ ತುರ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ ಎಲ್ಲ ಕುಂಬಳಕಾಯನ್ನು ತುರಿದು ಇಟ್ಕೊಂಡಿದ್ದೀನಿ ಈ ರೀತಿ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಇದನ್ನು ಉರ್ಕೋಬೇಕು. ಪ್ಯಾನ್ ಇಟ್ಕೊಂಡಿದ್ದೀನಿ, ಬಿಸಿ ಆಗಿದೆ. 2 ಸ್ಪೂನ್ ತುಪ್ಪ, ತುಪ್ಪ ಬಿಸಿ ಆಗಿದೆ. ಫಸ್ಟ್ ನಾವು ಡ್ರೈ ಫ್ರೂಟ್ಸ್ನ ಉರ್ಕೊಂಬಿಡೋಣ. ಸ್ವಲ್ಪ ಕ್ರಿಸ್ಪಿ ಆದರೆ, ಗೋಲ್ಡನ್ ಕಲರ್ ಬಂದರೆ ಸಾಕು ನೋಡಿ. ಇದು ಸ್ವಲ್ಪ ಕ್ರಿಸ್ಪಿ ಆಗಿದೆ ಡ್ರೈ ಫ್ರೂಟ್ಸ್ ಎಲ್ಲ ಸಾಕು. ಇಷ್ಟ ಆದರೆ ತೆಗೆದ್ಬಿಡೋಣ. ನೆಕ್ಸ್ಟ್ ಇದೇ ತುಪ್ಪಕ್ಕೆ, ಇದೇ ಬಾಂಡ್ಲಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಹೋಮ್ ಮೇಡ್ ತುಪ್ಪ ಆಗಿರೋದ್ರಿಂದ ಹೆಲ್ತಿಯಾಗೂ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಲ್ವಾಗೆ. ಮತ್ತು ಸಿಹಿ ಕುಂಬಳ ಇರುತ್ತಲ್ಲ ತುರಿದಿರೋದು, ಅದನ್ನು ಹಾಕ್ಕೋಬೇಕು. ಫೈವ್ ಮಿನಿಟ್ಸ್ ಇದನ್ನು ನೀಟಾಗಿ ತುಪ್ಪದಲ್ಲೇ ಫ್ರೈ ಮಾಡಬೇಕು, ಚೆನ್ನಾಗಿ ಉರ್ಕೊಬೇಕು. ಇದು ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ ಕ್ವಾಂಟಿಟಿ ಕೂಡ. ಹಸಿ ಸ್ಮೆಲ್ ಹೋಗಿ ಸಾಫ್ಟ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು ಇದನ್ನು. ತುಂಬ ಈಸಿಯಾಗಿ ಮಾಡುವಂಥದ್ದು ಕುಂಬಳಕಾಯಿನಲ್ಲಿ, ತುಂಬ ಟೈಮಿಂಗ್ ತೊಗೊಳಲ್ಲ ಇದು, ಬೇಗ ಬೆಂದ್ಬಿಡತ್ತೆ ಕುಂಬಳಕಾಯಿ ಇದು. ನಾನು 5 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ ಇದನ್ನು. ಸೊ ನಾನೇನು ತೆಕ್ಕೊಂಡಿದ್ದೆ ಅಳತೆ, 2 ಕಪ್ ತೊಗೊಂಡಿದ್ದೆ, ಅದು 1 ಕಪ್ ಆಗಿದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಈ ಟೈಮ್ನಲ್ಲಿ, ನಾವು ಸ್ವಲ್ಪ ಸಾಫ್ಟ್ ಆದರೆ ಕಮ್ಮಿ ಆಗುತ್ತೆ. ಶುಗರ್ ಸ್ವೀಟ್ಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಈ ಟೈಮಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ನ್ಯಾಚುರಲ್ ಕಲರ್, ಅದೇ ಫುಡ್ ಕಲರ್ ಹಾಕಿಲ್ಲ, ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಪಾಕ ಥರ ಬಿಡುತ್ತೆ ಇದರಲ್ಲಿ, 1-5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಾಗಿ ಬಿಡಬೇಕು. ಸಿಮ್ಮಲ್ಲಿ ಇಡ್ತೀನಿ ನಾನು ಈ ಟೈಮಲ್ಲಿ, ಸ್ವಲ್ಪ ಕಾಯಿ ಇನ್ನೂ ಸಾಫ್ಟ್ ಆಗಲಿ. ಫ್ರೆಂಡ್ಸ್ ಈ ರೆಸಿಪಿ ನಾನೇ ಟ್ರೈ ಮಾಡಿದ್ದು. ಸೊ ಮನೇಲಿ ಕುಂಬಳಕಾಯಿ ಇದ್ದಾಗ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂತು. ಸೊ ಹಾಗಾಗಿ ನಿಮಗೆಲ್ಲ ಈ ವಿಡಿಯೋ ಹಾಕ್ಲೇಬೇಕು, ಮಾಡಿ ತೋರಿಸ್ಬೇಕು ಅಂತ ಮಾಡಿ ತೋರಿಸಿದ್ದೀನಿ, ಟ್ರೈ ಮಾಡಿ. ಸೊ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ನೋಡಿ. ಇಷ್ಟು ಥಿಕ್ನೆಸ್ ಬಂದಮೇಲೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಇನ್ನು ಸ್ವಲ್ಪ ಗಟ್ಟಿಯಾಗಲಿ ಹುರ್ಕೋಬೇಕು. ನಾನು ಆಲ್ರೆಡಿ 5 ಮಿನಿಟ್ಸ್ ಹುರಿದಿದ್ದೀನಿ, ಅದು ಕಾಯೆಲ್ಲ ಬೆಂದಿದೆ ನೀಟಾಗಿ. ಸೊ ಕಲರ್ ಕೂಡ ಸೂಪರ್ ಎಮ್ಮಿಯಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೆ ಚೆನ್ನಾಗಿದೆ ಕಲರು. ಸೊ ಈಗ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ, ಗಟ್ಟಿಯಾಗಿದೆ ಅದು. ತುಪ್ಪ ಬಿಡೋವರೆಗೂ ಸ್ವಲ್ಪ ಉರಿಬೇಕು, ಇನ್ನೊಂದು 2 ಮಿನಿಟ್ಸ್. ನೀವು ಹಲ್ವಾಗೆ ತುಪ್ಪ ಹಾಕಿದಷ್ಟು ಟೇಸ್ಟ್ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ. ಸೊ ಆದಷ್ಟು ತುಪ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಲ್ವಾ ಮಾಡಿದಾಗ ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸೊ ಹಲ್ವಾ ರೆಡಿ ಆಗ್ತಾ ಇದೆ ಅಂತ. ತುಂಬ ಗಟ್ಟಿನೂ ಬೇಡ, ತಣ್ಣಗಾದ್ಮೇಲೆ ಇದು ಇನ್ನೂ ಗಟ್ಟಿ ಆಗ್ಬಿಡತ್ತೆ. ಸೊ ರೆಡಿ ಆಗಿದೆ.
ನಾನು ಒಂದು ಸ್ಪೂನ್ ಇದು ಕಲ್ಲಂಗಡಿ ಹಣ್ಣು ಬೀಜ ತೊಗೊಂಡಿದ್ದೀನಿ. ನಿಮ್ಗೆ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೇಳೋದು ಮರ್ತುಬಿಟ್ಟೆ. ಈಗ ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ಅದು ಫ್ರೈ ಆಗಲಿ. ಹಲ್ವಾಕ್ಕೆ ಕಲ್ಲಂಗಡಿ ಹಣ್ಣು ಬೀಜ ಇರಲೇಬೇಕು, ಇದ್ದಿಲ್ಲ ಅಂದರೂ ನಡೆಯುತ್ತೆ, ಫ್ರೈ ಮಾಡ್ಬೋದು, ಅದಿಲ್ಲ ಆದರೂ ಆಗುತ್ತೆ. ಸ್ವಲ್ಪ ಬೇಕ್ರಿನಲ್ಲೆಲ್ಲ ಹಲ್ವಾ ತೊಗೊಂಡಾಗ ಇದು ಕಂಪಲ್ಸರಿ ಹಾಕೇ ಇರ್ತಾರೆ ಅವರು. ನೋಡಿ ಅದು ವೈಟ್ ಕಲರ್ ಇದಾಕಿರೋದಕ್ಕೆ ಬೀಜ, ಕಲ್ಲಂಗಡಿ ಹಣ್ಣು ಬೀಜ ಇನ್ನೂ ಕಲರ್ಫುಲ್ ಆಯಿತು. ಇದಕ್ಕೆ ಸ್ವಲ್ಪ ಕೋವಾ ಹಾಕೊಂಡ್ಬಿಟ್ರೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಹಲ್ವಾಗೂ ಕಮ್ಮಿ ಇರಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದ್ಬಿಡೋದಿದು. ರೆಡಿ ಆಗುತ್ತೆ. ಸೊ ಫೈನಲಿ ನಾನು ಏಲಕ್ಕಿ ಪೌಡರ್, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ನಾನೇನು ರೋಸ್ಟ್ ಮಾಡಿಟ್ಕೊಂಡಿದ್ದೆ ಮಿಕ್ಸ್ ಮಾಡೋಣ, ಸರ್ವ್ ಮಾಡ್ತೀನಿ. ಈಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ, ಫೈನಲಿ ರೆಡಿಯಾಗಿದೆ. ತುಂಬ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಆಗಿದೆ ಸಿಹಿ ಕುಂಬಳಕಾಯಿ ಸಾಲ್ವಾ. ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರೋ ಸಿಹಿ ಕುಂಬಳಕಾಯಿ ಅಲ್ವಾ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ. ಇರಮ್ಮ ಇರಮ್ಮ ಚಿನ್ನೋ ನೋಡಿ, ಅವಳು ಡ್ರೈ ಫ್ರೂಟ್ಸ್ ಎಲ್ಲ ಎತ್ಕೋತಾ ಇದ್ದಾಳೆ. ಅವಳ್ದು ಇದೇ ಕಟ್ಟ ನಾನು ವಿಡಿಯೋ ಮಾಡುವಾಗೆಲ್ಲ. ಸೊ ನೋಡಿ, ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ನೀವು ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬೈ ಬೈ.